ನಾನು ನಿನ್ನೆ ಒಂದು ಎಫ್ ಐ ಆರ್ ದರ್ಜೆ ಮಾಡಿದ್ದೀನಿ. ನನಗೆ ಕಳೆದ 3-4 ತಿಂಗಳಿಂದ ಸ್ವಲ್ಪ ಮಾನಸಿಕವಾಗಿ ಇದು ಆಗಿ ನನಗೆ ತೊಂದರೆ ಕೊಡ್ತಾಯಿದ್ರು. ಅದಕ್ಕಾಗಿ ನಾನು ನಿನ್ನೆ ನನ್ನ ಫ್ಯಾಮಿಲಿ ನನ್ನ ಸಪೋರ್ಟಾಗಿ ನನ್ನ ಹೆಂಡತಿ ನನ್ನ ಜೊತೆಗಿದ್ದು ಅವಳು ಒಂದು ಎಫ್ ಐ ಆರ್ ದರ್ಜೆ ಮಾಡಿ ನಾವು ನಿಮ್ಮ ಜೊತೆಗೆಲ್ಲ ಸಪೋರ್ಟಾಗಿರ್ತೀವಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೀವು ಇರ್ತೀವಿ, ನೀವು ಯಾಕೆ ತಲೆ ಕೆಡಿಸ್ಕೋಬೇಡಿ ಅಂದಿದ್ದಕ್ಕೆ ನಾನು ಒಂದು ಎಫ್ ಐ ಆರ್ ಎ ಪಿ ಎಮ್ ಸಿಯಲ್ಲಿ ದರ್ಜೆ ಮಾಡಿದ್ದೀನಿ. ಅದು ನಾನು ಕಾನೂನು ಪ್ರಕಾರ ಪೊಲೀಸ್ ಇಲಾಖೆ ಸೂಕ್ತ ತನಿಖೆ ಮಾಡಿ ನನಗೊಂದು ನ್ಯಾಯ ಕೊಡಿಸ್ತದಂತ ನಾನು ನಂಬಿದ್ದೀನಿ. ಇವತ್ತಿಲ್ಲಿ ನಾಳೆ ತಮಗೂ ಎಲ್ಲ ಸತ್ಯಾಂಶ ಗೊತ್ತಾಗ್ತದೆ. ಅಷ್ಟೇ ನಾನು ಹೇಳ್ಬೋದೆ. ನಾನೊಬ್ಬ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ನಾನು ಹೆಚ್ಚಿನಾಗಿ ನಾನು ಅನಾವಶ್ಯಕವಾಗಿ ಪ್ರತಿಕ್ರಿಯೆ ಮಾಡೋಕ್ಕಾಗಲ್ಲ, ಯಾಕೆ ನಾನು ಒಂದು ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋದ್ರಿಂದ. ಅದಕ್ಕಾಗಿ ನಾನು ತನಿಖೆ ಮಾಡಲಿ ಅಂತೇಳಿ ನಾನಾಗೆ ಎಫ್ ಐ ಆರ್ ಸಲ್ಲಿಸಿದ್ದೀನಿ. ಇದು ಕಳೆದ 5-6 ತಿಂಗಳಿಂದ ನಡೀತಾ ಇದೆ. ಇದು 5-6 ತಿಂಗಳಿಂದ ಕೇಸು, ಒಂದು ನನ್ನ ಗಂಡ ಇದ್ದೀನಿ, ಅವ್ರು ನನ್ನ ಗಂಡ ಇದ್ದಾರೆ ಅಂತೇಳಿ ಎಲ್ಲ ಅವರು ಇದು ಮಾಡಿದರು ಪೊಲೀಸ್ ಸ್ಟೇಷನ್ದಲ್ಲಿ. ಅವರು ಪೊಲೀಸರು ಎಲ್ಲ ತನಿಖೆ ಮಾಡಿದ್ರು, ಇಲ್ಲ ನಂದೇನಿಲ್ಲ ಬರೀ ಹಣಕಾಸಿಂದಿದೆ ಅಂತೇಳಿ ಅವರೇ ಬರೆದು ಕೊಟ್ಟು ಇದು ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ನಿಮ್ಗೆ ಪ್ರೂಫು ಎಲ್ಲ ಸಿಗ್ತವೆ. ಹೌದು ಹೌದು ಹೌದು, ಅವೆಲ್ಲ ಕೇಳಿದ್ದು ಇದು ಮಾಡಿದ್ದು. ಮೊದಲೆಲ್ಲ ಅಷ್ಟು ಕೊಡ್ತಾರಾ, ಅಷ್ಟು ಇದು ಮಾಡ್ತಾರಾ ಅಂತಲೂ ಕೇಳಿದರು. ನಂದು 50 ಲಕ್ಷ, ಆಮೇಲೆ ಹಣಕಾಸಿನ ವ್ಯವಹಾರ ಅಂತೇಳಿ ತೊಗೊಂಡು ಇತ್ತು ಅಂತೇಳಿ ಅವರೇ ಹಣಕಾಸಿನ ವ್ಯವಹಾರ 2 ಲಕ್ಷ ರೂಪಾಯಿ ಇದು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ತೊಗೊಂಡು ಹೋಗಿದ್ದಾರೆ. ಅದಕ್ಕೆ ಹೇಳ್ತೀನಿ ವಿತ್ ಪ್ರೂಫ್ ಎಲ್ಲ ಮಾಡಲಿ. ಸತ್ಯಾಂಶ ನಿಮಗೆ ಗೊತ್ತಿದೆ, ಹಿಂದೂ ಆ್ಯಕ್ಟ್ ಪ್ರಕಾರ 2ನೇ ಮದುವೆ ಆಗೋದಿಲ್ಲ. ಮತ್ತು ನಾನು ಬರೆದು ಕೊಟ್ಟಿದ್ದೀನಿ, ನನ್ನ ಮದುವೆ ಆಗಿದ್ದು ಎಲ್ಲ ಗೊತ್ತಿದ್ದು ನನಗೆ ಹಿಂಗೆ ಈ ಥರ ಮಾಡಿದ್ದಾರೆ ಅಂತೇಳಿ ಬರೆದು ಕೊಟ್ಟಿದ್ದೀನಿ. ನೋಡಿ, ಆಡಿಯೋದಲ್ಲಿ ನಾನು ಎಲ್ಲಾದರೂ ನಾನು ಹೆಂಡ್ತಿ ನಾ ಎಲ್ಲರೂ ನಾನು ಹೆಂಡ್ತಿ ಇದ್ದಾಳೆ ಬನ್ನಿ ಅಂತ ಏನೋ ಅಂದೇನಾ? ಒಂದು ಮಾನವತೆ ದೃಷ್ಟಿಯಿಂದ ಯಾರದೇ ಕಷ್ಟ ಆದರೂ ನಾವು ಬಾ ಬರಲಿ ನಮ್ಮ ಮನೇಲಿ ಇರಲಿ ಅಂತಂದಿದ್ದೀನಿ, ನಮ್ಮ ಮನೆಗೆ ಇಟ್ಕೋತೀನಿ ಅಂದಿದ್ದೀನಿ. ನಾನು ಹೆಂಡ್ತಿ ಪಕ್ಕದಾಗಿದ್ದಳು ಅವತ್ತು, ಅವತ್ತು ಫೋನ್ ಬಂದಾಕರೆ ಅವ್ರವ್ರ ಜಗಳ ಆಡ ಅವ್ರ ಮನೆಯ ಸಮಸ್ಯೆ ಜಗಳ ಆಡ್ದಾಕರೆ ನನ್ನ ಮನೆ ಪಕ್ಕದ ನನ್ನ ಪಕ್ಕದಾಗ ನಾನು ಹೆಂಡ್ತಿದ್ರು ಏನು ರೀ ಇಲ್ಲ ಜಗಳ ಪಾಪ ಏನೋ ತೊಂದರೆ ಆಗಿದೆ ನಮ್ಮ ಒಂದು ಕಮ್ಯುನಿಟಿನ ನಮ್ಮವ್ರದು ಇರಲಿ, ಏನೇ ಸಮಸ್ಯೆ ಬಂದರೂ ಇರ್ತವೆ ಆಯ್ತು ಇರಲಿ, ನಮ್ಮ ಏನೇ ಸಮಸ್ಯೆ ಬಂದರೂ ನಾ ಬನ್ನಿ ಅನ್ನಂಗೆ ನಾನು ನಮ್ಮನೆಗೆ ಇಟ್ಕೋತೀನಿ, ನನ್ನ ಹೆಂಡ್ತಿಗೆ ನನ್ನ ಮಗಳಿಗೆ ಕನ್ವಿನ್ಸ್ ಮಾಡ್ತೀನಿ ಅನ್ನಂಗೆ ಹೇಳಿದ್ದೀನಿ. ಯಾಕೆಂದರೆ ನಾಳೆ ಯಾರಾದರೂ ಯಾರು ಇವರು ಅಂತ ಕೇಳಿದಾಗ ನನ್ನ ಹೆಂಡ್ತಿ ನನ್ನ ಮಕ್ಕಳು ನನ್ನ ಸಪೋರ್ಟ್ ಆಗಿದ್ದರೆ ಯಾರಿಗೆ ಅದರ ಅವಶ್ಯನೇ ಇಲ್ಲ, ಯಾಕಂದರೆ ನಾನು ಕರೆಕ್ಟಾಗಿದ್ದೀನಿ ಅಂದಮೇಲೆ ಆ ಒಂದು ಉದ್ದೇಶದಿಂದ ಎಲ್ಲಿಯಾದರೂ ಆ ಹಿಂದೆ ರೀಲ್ ಕಟ್ ಮಾಡಿರೋದು ಎಲ್ಲ ನೋಡಿ ನೀವು. ವಿತ್ ಡಿ ಡಿನೇ ಕೊಟ್ಟಿದ್ದೀವಿ. ನೋಡಿ ಬೇರೆ ಯಾರೇ ಅನ್ನಲಿ, ನನ್ನ ಹೆಂಡ್ತಿ ನನ್ನ ಜೊತೆಗಿದ್ದಾಳ ಸಾಕು, ನನ್ನ ಮಕ್ಕಳು ನನ್ನ ಜೊತೆಗಿದ್ದಾರೆ ಸಾಕು. ಕಾನೂನು ಮೇಲೆ ನಂಬಿಕೆ ಇದೆ, ನ್ಯಾಯ ಸಿಗುತ್ತೆ? ನ್ಯಾಯ ಸಿಕ್ಕೇ ಸಿಗುತ್ತೆ, ಕಾನೂನು ಮೇಲೆ ನಂಬಿಕೆ ಇಲ್ಲ ನಾವು ಇದ್ರ ಮೇಲೆ ನಂಬಿಟ್ಟು ಕಾನೂನು ಮೇಲೆ ನಂಬಿಕೆ ಸಿಕ್ಕೇ. ಎಲ್ಲರದ್ದು ದಾಖಲೆ ಮಾಡಲಿ, ಯಾವುದೇ ಮಾಡಲಿ, ಯಾವುದೇ ಮಾಡಿದ್ರು ಏನೂ ತೊಂದರೆ ಇಲ್ಲ. ಮತ್ತು ಇದೊಂದು ವಿಷಯ ಜನಕ್ಕೆ ನನಗೆ ಇದು ಆಗಿರ್ಬೋದು, ಬಟ್ ಬೇರೆಯವರಿಗೂ ಇದೊಂದು ವಿಷಯ ಗೊತ್ತಾಗಬೇಕಾಗಿತ್ತು. ನಾನು ಒಂದು ಆ ಒಂದು ಧೈರ್ಯಲ್ಲೇ ನನ್ನ ಹೆಂಡ್ತಿ ಧೈರ್ಯ ಕೊಟ್ಟು ಅವಳು ಸಹಕಾರ ಕೊಟ್ಟಿದ್ದಕ್ಕಾಗಿ ನಾನು ದರ್ಜೆ ಮಾಡಿದ್ದೀನಿ. ಇದು ಮುಂದೆ ಮತ್ತೊಬ್ಬರಿಗೂ ಯಾರಿಗೂ ಈ ಥರ ಆಗಬಾರ್ದು, ಆಗಕೂಡ್ದು, ಅದು ಎಸ್ಪೆಷಲಿ ಇಂಥವರಿಂದ ಆಗಬಾರ್ದು. ನೀವು ಸತ್ಯಾಂಶ ಎಲ್ಲ ತಕ್ಕೊಳ್ಳಿ, ಯಾರು ಸರಿ ಯಾರಿಲ್ಲ ನೋಡಿ. ಅವ್ರು ಏನಾರು ಹೇಳಿ ಆ ವಿಡಿಯೋ ಅವರೇ, ಅದಕ್ಕೆ ನಾನೆಲ್ಲ ಚೆಕ್ ಮಾಡಲಿ, ಚೆಕ್ ಮಾಡ್ಕೊಳ್ಳಿ, ಮುಂದಿನ ದಿನದಲ್ಲಿ ತಮಗೂ ಗೊತ್ತಾಗ್ತದೆ ಯಾವ ಸರಿ ಯಾವ ತಪ್ಪು ಅಂತ. ನಿಮಗೆ ನೋಡ್ಬೋದು, ಸತ್ಯಾಂಶ ಎಲ್ಲ ತಕ್ಕೊಳ್ಳಿ, ಯಾರು ಸರಿ ಯಾರಿಲ್ಲ ನೋಡಿ. ಅವ್ರು ಏನಾರು ಹೇಳಿ ಆ ವಿಡಿಯೋ ಅವರೇ, ಅದಕ್ಕೆ ನಾನೆಲ್ಲ ಚೆಕ್ ಮಾಡಲಿ, ಚೆಕ್ ಮಾಡ್ಕೊಳ್ಳಿ, ಮುಂದಿನ ದಿನದಲ್ಲಿ ತಮಗೂ ಗೊತ್ತಾಗ್ತದೆ ಯಾವ ಸರಿ ಯಾವ ತಪ್ಪು ಅಂತ. ನಿಮಗೆ ನೋಡ್ಬೋದು ನೀವೇ. ತಿಲಕ್ ಕುಮಾರ್ ಅವ್ರಿಗೆ ಏನು ಸಂಬಂಧ ಇಷ್ಟು ದಿನ ನಿರಂತರವಾಗಿ ಅವ್ರ ಜೊತೆ ಬೆನ್ನಿಲ್ಲೋದಕ್ಕೆ ಕಾರಣ ಏನು? ಅದು ನಿಮಗೆ ಗೊತ್ತು, ನನಗೂ ಗೊತ್ತಿರಲಿಲ್ಲ. ಅವ್ರು ನಮ್ಮ ಮಾವ ಅಂತಲೇ ಅಲ್ಲಿ ನಾವು ಬೆಂಗಳೂರಲ್ಲಿ ಸಾಹೇಬ್ರ ಹತ್ರ ಇದ್ದಾಕರೆ ಇಂಟ್ರೊಡ್ಯೂಸಸ್ ಎಲ್ಲರಿಗೂ ಹಂಗೆ ಮಾಡ್ತಿದ್ರು, ನಮಗೂ ಹಂಗೆ ಮಾವ ಅಂತೇಳಿದರು. ಆಮೇಲೆ ಗೊತ್ತಾಗಿದ್ದು ಅವರು ಮಾವ ಅಲ್ಲ, ಏನೋ ಅವ್ರ ಫ್ರೆಂಡು ಅಂತ. ಬಟ್ ಯಾವ ಥರ ಅವ್ರದ್ದು ಇದು ಇದೆ ನನಗೆ ಗೊತ್ತಿಲ್ಲ.
ಸದ್ಯಕ್ಕೆ ಅವರು ಮಾವನೂ ಅಲ್ಲ ರಿಲೇಟಿವ್ನು ಅಲ್ಲ ಅಂತ ನನಗೆ ಗೊತ್ತಿದೆ. ನನಗೇನಷ್ಟು ಐಡಿಯಾ ಇಲ್ಲ, ಬಟ್ ಮಾಹಿತಿ ಇತ್ತಪ್ಪ ಅಂದರೆ ಈಗ ನನಗೂ ಹಿಂಗೆ ಆಗಿರ್ಬೋದಲ್ಲ ಅಂತ ಅವರೆಲ್ಲರೂ ಎಚ್ಚೆತ್ಕೊಳ್ಬೋದು, ಅಥವಾ ಹಿಂಗೆ ಈ ಥರ ಇದ್ದರೆ ನಾವು ಹುಷಾರಿರ್ಬೋದಲ್ಲ ಅನ್ನೋದು ನಾನೊಂದು ಅವ್ರಿಗೂ ಸಂದೇಶ ಸಿಗುತ್ತೆ, ಸಿಗದು ಕೊಡ್ತೀನಿ. ನಾನು ಎಲ್ಲ ರೀತಿಯಿಂದನು ನಾನು ಸದನಕ್ಕೆ ಅಲ್ಲ, ನಾನು ಎಲ್ಲ ರೀತಿಯಿಂದ ನಾನು ಒಬ್ಬ ಸೌಮ್ಯವಾದ ಮನುಷ್ಯನಿಗೆ ಮೋಸ ಆದಕ್ಕೆ ಏನಾಗುತ್ತಾನೆ ಹೇಳಿ, ರಾಕ್ಷಸ ಆಗ್ತಾನೆ. ರಾಕ್ಷಸ ಆಗ್ತಾನೆ ಅಂದರೆ ಕೆಟ್ಟ ದೃಷ್ಟಿಯಿಂದ ಅಲ್ಲ, ಒಂದು ಒಳ್ಳೆಯ ದೃಷ್ಟಿಯಿಂದ ಸಮಾಜಕ್ಕೆ ಒಂದು ನನ್ನಿಂದ ಉತ್ತರ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ. ಥ್ಯಾಂಕ್ ಯು ಸರ್. ಹೆಚ್ಚಿನ ಸುದ್ದಿಗಳಿಗಾಗಿ ಟಿವಿ 24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.